ಇಟಲಿಯ ರಾಜಧಾನಿ ಯಾವುದು ಅಂತ ಮೇಷ್ಟ್ರು ಕೇಳಿದರೆ ಇಡಲಿಯ ರಾಜಧಾನಿ ಚಟ್ನಿ ಸರ್ ಅಂತ ಶಿಷ್ಯ ಹೇಳಿದ್ನಂತೆ. ಇಡ್ಲಿಗೂ ಚಟ್ನಿಗೂ ಅಂಥ ಬಿಡಿಸಲಾಗದೇ ಇರೋಂಥ ನಂಟು. ಇಡ್ಲಿ ಅನ್ನೋದು ದಕ್ಷಿಣ ಭಾರತದ ತಿನಿಸು, ಆದರೆ ಚಟ್ನಿ ಬಂದದ್ದು ಉತ್ತರದ ಕಡೆಯಿಂದ ಅನ್ನೋದು ವಿಶೇಷ. ಕನ್ನಡದ ಮೊದಲ ಕೃತಿ ವಡ್ಡಾರಾಧನೆ 1000 ವರ್ಷ ಹಳೆಯದು. ಅದರಲ್ಲೇ ಇಡ್ಲಿಗೆ ಅನ್ನೋ ಹೆಸರಲ್ಲಿ ಇಡ್ಲಿಯ ಪ್ರಸ್ತಾಪವಿದೆ. ಆಗ ಇಡ್ಲಿಯನ್ನು ಅಕ್ಕಿ ಹಿಟ್ಟು ಬೆರೆಸದೆ ಬರೀ ಉದ್ದಿನಲ್ಲಿ ಮಾಡ್ತಿದ್ರಂತೆ. ಈ ಇಡ್ಲಿಗೆ ಇಡ್ಲಿ ಅನ್ನೋ ಹೆಸರು ಯಾಕೆ ಬಂತೋ ಗೊತ್ತಿಲ್ಲ, ಆದರೆ ಚಟ್ನಿಗೆ ಆ ಹೆಸರು ಬಂದಿದ್ದು ಹಿಂದಿಯ ಚಾಟ್ ಅನ್ನೋ ಪದದಿಂದ. ಚಾಟ್ ಅಥವಾ ಚಾಟಿಸೋದು ಅಂದರೆ ನೆಕ್ಕುವಂಥ ಪದಾರ್ಥ ಅಂತ. ಹಾಗಂದಮೇಲೆ ಚಟ್ನಿ ಯಾವಾಗಲೂ ತೆಳ್ಳಗಿರಬೇಕು ತಾನೆ. ಅಂದಮೇಲೆ ಇತ್ತೀಚಿನ ಚಟ್ನಿ ಪುಡಿಗಳೆಲ್ಲ ಚಟ್ನಿಯ ಹೆಸರು ಕೆಡಿಸೋ ಹುನ್ನಾರಗಳು. ತಪ್ಪಾಗೋದು ದೊಡ್ಡ ವಿಚಾರ ಅಲ್ಲ, ಸರಿ ಮಾಡ್ಕೊಳ್ಳೋದು ಸಣ್ಣ ವಿಚಾರನೂ ಅಲ್ಲ. ಅದಕ್ಕೆ ನಾನು ಹೇಳೋದು ಸರಿಗನ್ನಡಂ ಗೆಲ್ಗೆ.